goes for the in and with a lot of finesse. He's got Kaushalya Gadge. One versus seven clearly means the bonus is on and on. Yes, the radar is on too. This is more than a point. I think this could be a Tufani super raid. This young raider, he's got them from just five raids. One versus four, bonus is not there for the picking for him. And as I said, he's got it. Oh, you beauty, the butterfly turns into a... Pawan Kumar Seharawat, obha Bharatiya Kabaddi Kridapatu. ಇವರು ಜುಲೈ 9 1996ರಲ್ಲಿ ನ್ಯೂ ದೆಹಲಿಯಲ್ಲಿ ಜನಿಸ್ತಾರೆ. ಇವರು ತಮ್ಮ ವಿದ್ಯಾಭ್ಯಾಸವನ್ನು ದೆಹಲಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ಹಾಗೂ ಇವರು ಭಾರತೀಯ ರೈಲ್ವೆಯಲ್ಲಿ ಟಿಟಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಬಡ್ಡಿಯಲ್ಲಿ ಅತ್ಯಂತ ಆಸಕ್ತಿ ಹೊಂದಿದಂತಹ ಇವರು ಮೊದಲು ಪ್ರೋ ಕಬಡ್ಡಿ ಸೀಸನ್ 1ರಲ್ಲಿ ಭಾಗವಹಿಸ್ತಾರೆ. ಇದಾದ ನಂತರ ಸುಮಾರಿಗೆ ಎಲ್ಲ ಸೀಸನ್ನಲ್ಲೂ ಕೂಡ ಭಾಗವಹಿಸ್ತಾರೆ. ಇವರು ಸದ್ಯ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಮಿಂಚಿದ್ದು ಇವರನ್ನು ಸೀಸನ್ 6ರಲ್ಲಿ 52.8 ಲಕ್ಷಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದುವರೆಗೆ ಇವರು ಬೆಂಗಳೂರು ಬುಲ್ಸ್ ತಂಡವನ್ನು ಸೀಸನ್ 2ರನ್ನು ಹೊರತುಪಡಿಸಿ 1, 3, 4, 5, 6 ಸೀಸನ್ಗಳಲ್ಲಿ ಕೂಡ ಪ್ರತಿನಿಧಿಸಿರುತ್ತಾರೆ. ಇನ್ನು ಇವರ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೇಳುವುದಾದರೆ ಇವರು 5.8 ಎತ್ತರ ನಿಲುವಿದವರು ಹಾಗೂ 68 ಕೆಜಿ ವೇಟ್ ಅನ್ನು ಕೂಡ ಹೊಂದಿದ್ದಾರೆ. ಇವರ ಕಬಡ್ಡಿಯಲ್ಲಿ ಆಟಗಾರಿಕೆ ಬಗ್ಗೆ ಹೇಳುವುದಾದರೆ ಇವರೊಬ್ಬ ರೈಡರ್ ನೇಚರ್ ಅಲ್ಲದೆ ಅಗ್ರೆಸಿವ್ ಆನ್ ದ ಫೀಲ್ಡ್ ಕೂಡ ಹೌದು. ಇದಲ್ಲದೆ ಉತ್ತಮವಾದಂತಹ ಹೊಂದಾಣಿಕೆಯ ಆಟಗಾರಿಕೆ ಕಬಡ್ಡಿ ಅಂಕಣದಲ್ಲಿ ಇವರದ್ದು. 2018ರ ಪ್ರೊ ಕಬಡ್ಡಿಯಲ್ಲಿ ಸೋಲಿನ ಅಂಚಿನಲ್ಲಿರತಕ್ಕಂತಹ ಬೆಂಗಳೂರು ಬುಲ್ಸ್ ತಂಡವನ್ನು ಅಬ್ಬರಿಸುವಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. 6ನೇ ಆವೃತ್ತಿಯಲ್ಲಿ ಪ್ರೊ ಕಬಡ್ಡಿ ಲೀಗ್ನ ಫೈನಲ್ ಪಂದ್ಯದಲ್ಲಿ ಬಲಿಷ್ಠವಾದಂತಹ ಗುಜರಾತ್ ಫಾರ್ಚೂನ್ ಜಯಂಟ್ಸ್ ತಂಡವನ್ನು ಬೆಂಗಳೂರು ಬುಲ್ಸ್ ತಂಡ ಚೊಚ್ಚಲ ಜಯ ಸಾಧಿಸುವಲ್ಲಿ ಇವರ ಕೊಡುಗೆ ಅಪಾರ. ಈ ಒಂದು ಆಟದಲ್ಲಿ ಗರಿಷ್ಠ 22 ರೇಡ್ ಪಾಯಿಂಟನ್ನು ಗಳಿಸುವುದರ ಮುಖಾಂತರ ಪವನ್ ಸೆಹರಾವತ್ ಅವರು ಹೊಸ ದಾಖಲೆಯನ್ನೇ ಈ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಮಾಡಿದರು. ಇದಲ್ಲದೆ ಇನ್ನೊಂದು ವಿಷಯ, 264 ಅಂಕಗಳು 6ನೇ ಆವೃತ್ತಿಯಲ್ಲಿ ಪವನ್ ಸೆಹರಾವತ್ ಗಳಿಸಿದ ಒಟ್ಟು ಅಂಕಗಳು. ಇದು 6ನೇ ಆವೃತ್ತಿಯಲ್ಲಿ ರೇಡರೊಬ್ಬ ದಾಖಲಿಸಿದಂತಹ ಗರಿಷ್ಠ ಅಂಕ ಕೂಡ ಆಗಿದೆ. ಇದಿಷ್ಟು ಪವನ್ ಸೆಹರಾವತ್ ಅವರ ಕುರಿತಾದಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಧನ್ಯವಾದಗಳು. ನಮ್ಮ ಚಾನೆಲ್ನ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾತಂತಂದ್ರೆ ಲೈಕ್ ಮಾಡ್ರಲ್ಲ, ಮತ್ತು ಇಷ್ಟ ಆಗಲಿಲ್ಲ ಅಂತಂತಂದ್ರೆ ಡಿಸ್ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.